ಸನ್ಮಾನ್ಯ ವೀಕ್ಷಕರಿಗೆ ಭಕ್ತಿ ಆಡಿಯೋ ಮತ್ತು ವಿಡಿಯೋ ವತಿಯಿಂದ ಆದರದ ಸ್ವಾಗತ. ವಿವಿಧ ಕಾಯಿಲೆಗಳಿಗೆ ಮನೆ ಮದ್ದುಗಳಿಂದ ಪರಿಹಾರ ಹೇಗೆ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ದಯವಿಟ್ಟು ಎಲ್ಲ ವೀಕ್ಷಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಮಹದಾಶಯ. ತಾವು ಇನ್ನೂ ನಮ್ಮ ಭಕ್ತಿ ಆಡಿಯೋ ಮತ್ತು ವಿಡಿಯೋ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಹಾಗೂ ಬೆಲ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಬೇಕಾಗಿ ಪ್ರಾರ್ಥನೆ. ಮೊದಲನೆಯದಾಗಿ ನಾವು ತಿನ್ನೋ ಹಣ್ಣುಗಳಿಂದ ಆಗೋ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎಲ್ರಿಗೂ ಎಲ್ಲ ಹಣ್ಣುಗಳು ಹೊಂದೋದಿಲ್ಲ. ಕೆಲವರದ್ದು ಶೀತ ಶರೀರ ಮತ್ತು ಕೆಲವರದ್ದು ಉಷ್ಣ ಶರೀರ. ಆದ ಕಾರಣ ಯಾವುದೇ ವ್ಯಕ್ತಿ ತನ್ನ ಶರೀರದ ಗುಣಗಳನ್ನು ಅನುಸರಿಸಿ ಹಣ್ಣುಗಳನ್ನು ಉಪಯೋಗಿಸಬೇಕಾಗುತ್ತೆ. ಈ ರೀತಿ ಎಚ್ಚರ ವಹಿಸಿ ಹಣ್ಣುಗಳನ್ನು ತಿಂದಲ್ಲಿ ಮಾತ್ರ ಉಪಯುಕ್ತ ಲಾಭದಿಂದ ನಮ್ಮ ಶರೀರದಲ್ಲಿನ ಕೆಲವು ಕಾಯಿಲೆಗಳನ್ನು ಸಮರ್ಪಕವಾಗಿ ಗುಣಪಡಿಸಿಕೊಳ್ಳಲು ಸಾಧ್ಯ. ಬಾಳೆಹಣ್ಣಿನ ಉಪಯೋಗಗಳನ್ನು ತಿಳಿಯೋಣ. ಬಾಳೆಹಣ್ಣಿನಲ್ಲಿ ಹಲವು ಪ್ರಭೇದಗಳಿವೆ. ಅವುಗಳೆಂದರೆ ಏಲಕ್ಕಿ ಬಾಳೆ, ಪಚ್ಚಬಾಳೆ, ಬೂದ್ ಬಾಳೆ, ಚಂದ್ರಬಾಳೆ, ಕಲ್ಲುಬಾಳೆ, ರಸಬಾಳೆ, ಕಲ್ಯಾಣಿ ಬಾಳೆ, ಹೀಗೆ ಹಲವು ಹೆಸರುಗಳು. ಇದು ಶೀತ ಶರೀರದವರಿಗೆ ಕಫ ಉಂಟು ಮಾಡುತ್ತದೆ ಎಂಬ ಅಂಶವನ್ನು ಹೊರತುಪಡಿಸಿದರೆ ಉಳಿದಂತೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಂಜೀವಿನಿ ಎಂದಲೇ ಹೇಳಬಹುದು. ಬಾಳೆ ದಿಂಡಿನ ಹಾಗೂ ಗೆಡ್ಡೆಯ ಸಾರು, ಪಲ್ಯ ಇವುಗಳು ಕಿಡ್ನಿ ಕಲ್ಲಿನ ಸಮಸ್ಯೆ ನಿವಾರಿಸುತ್ತವೆ. ಬಲವರ್ಧಕ, ಕೂದಲಿನ ಹಾರೈಕೆಗೆ ಅನುಕೂಲಕರ ಎಂದು ಹೇಳಲಾಗುತ್ತೆ. ಇದರಿಂದ ಮೂತ್ರ ರೋಗ ಸಹ ಹತೋಟಿಗೆ ಬರುತ್ತದೆ. ಬಾಳೆಹಣ್ಣಿನಲ್ಲಿ ಜೀವಸತ್ವ ಎ ಹೇರಳವಾಗಿದ್ದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮೊದಲಾದ ಖನಿಜಾಂಶಗಳು ಹೇರಳವಾಗಿದ್ದು ಇದರ ಸೇವನೆಯಿಂದ ಮಲಬದ್ಧತೆ ನಿವಾರಣೆ, ಕಣ್ಣುಗಳ ದೋಷ ನಿವಾರಣೆ, ಶರೀರದ ಎಲ್ಲ ರೀತಿಯ ದೋಷ ನಿವಾರಕವಾಗಿಯೂ ಇದು ಕೆಲಸ ಮಾಡುತ್ತದೆ. ಇದು ಕರುಳಿನ ಹುಣ್ಣು ನಾಶ ಮಾಡಿ ಶುದ್ಧಗೊಳಿಸುವ ಗುಣವನ್ನು ಹೊಂದಿದೆ. ಜಠರವನ್ನು ಸಹ ಶುದ್ಧಿಗೊಳಿಸಲು ಸಹಾಯ ಮಾಡುತ್ತೆ. ಇದೊಂದು ಸಂಪೂರ್ಣ ಆಹಾರವಾಗಿ ಕೆಲಸ ಮಾಡುವುದಲ್ಲದೆ ಇದರಲ್ಲಿ ಶೇಕಡ 95% ಜೀವಸತ್ವ ತುಂಬಿದೆ. ಇದರಲ್ಲಿ ಪಿಷ್ಟ ಅಂಶವೂ ಸಾಕಷ್ಟು ಇರೋದ್ರಿಂದ ಮಕ್ಕಳ ಪೌಷ್ಟಿಕತೆಗೆ ಹೆಚ್ಚು ಸಹಾಯ ಮಾಡುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಸುಟ್ಟು ಆ ಬೂದಿಯನ್ನು ಎಣ್ಣೆಯೊಂದಿಗೆ ಹುಳುಕಡ್ಡಿಯಂತಹ ಗಾಯಗಳಿಗೆ ಹಚ್ಚಿದರೆ ಬೇಗ ಗುಣವಾಗುತ್ತೆ. ಅತಿ ಮುಖ್ಯವಾದ ವಿಷಯವೆಂದರೆ ಬಾಳೆಹಣ್ಣು ಸಂಸ್ಕೃತದಲ್ಲಿ ಕದಲಿ ಫಲ. ಇಂತಹ ಬಾಳೆಹಣ್ಣಿನ ಸಮಗ್ರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಲಿ ಎಂದು ಹಾರೈಸೋಣ. ಧನ್ಯವಾದಗಳು.